ಹೈದರಾಬಾದಲ್ಲಿ ಈಗ ಆಲ್ರೆಡಿ ಪೊಲೀಸ್ ಕಸ್ಟಡಿಯಲ್ಲಿರುವ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೈದು ದಿನಗಳ ಕಾಲ ಜೈಲೇ ಗತಿ ಅನ್ನುವಂಗಾಗಿದೆ. ಹೆಚ್ಚಿನ ವಿಚಾರಣೆಗೆ ನ್ಯಾಯಾಲಯದಲ್ಲಿ ಇದೀಗ ಮತ್ತೆ 5 ದಿನ ವಿಚಾರಣೆಯನ್ನ ಎದುರಿಸೋಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಪೊಲೀಸರಿಗೆ. ಪೊಲೀಸ್ ಕಸ್ಟಡಿಗೆ ಪಡೆಯಲು ಹಾಗಾದ್ರೆ ಮತ್ತೈದು ದಿನಗಳ ಕಾಲ ಏನ್ ಕಾರಣ? ಸರಿಯಾದಂತಹ ಸಾಕ್ಷಿ ಸಂಗ್ರಹ ಇಷ್ಟು ದಿನಗಳಲ್ಲಿ ಆಗ್ಲಿಲ್ವಾ ನೋಡ್ತಾ ಹೋಗೋಣ. ಮತ್ತೈದು ದಿನ ದರ್ಶನ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಗೆ. ಪೊಲೀಸ್ ಕಸ್ಟಡಿಗೆ ಹಾಗಾದ್ರೆ ಮತ್ತೈದು ದಿನಗಳ ಕಾಲ ಒಂದು ಕಸ್ಟಡಿಗೆ ಪಡೆಯೋದಕ್ಕೆ ಏನ್ ಕಾರಣ ಗೊತ್ತಾ? ಹಾಗಾದ್ರೆ ಆರೋಪಿಗಳಿಂದ ಮತ್ತಷ್ಟು ಸಾಕ್ಷ್ಯ ಸಂಗ್ರಹವನ್ನ ಮಾಡಬೇಕಾಗಿದೆ. ಹಾಗಾಗಿ ಇನ್ನೂ ಕೆಲವು ಕಡೆ ಮಹಜರು ಮಾಡೋದು ಬಾಕಿ ಇರೋ ಹಿನ್ನೆಲೆಯಲ್ಲಿ ಪೊಲೀಸ್ ಕಸ್ಟಡಿಯನ್ನ ವಿಸ್ತರಣೆಗೆ ಇದೀಗ ಪೊಲೀಸರು ಮನವಿ ಮಾಡಿದ್ರು. ಅದಕ್ಕೆ ಒಪ್ಪಿದೆ ನ್ಯಾಯಾಲಯ. ಪಬ್ಲಿಕ್ ಟಿವಿಯಲ್ಲಿ ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಸೂಪರ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಈ 4 ದಿನದಲ್ಲಿ ಅಂದ್ರೆ 5 ದಿನ, ನೆನ್ನೆಗೆ 5 ದಿನ, 5 ದಿನದಲ್ಲಿ ಎಲ್ಲೆಲ್ಲಿ ಮಹಜರನ್ನ ಮಾಡಿದ್ದಾರೆ, ಇನ್ನೇನೆಲ್ಲ ಬಾಕಿ ಉಳಿದಿದೆ, ಸರಿಯಾದಂತಹ ಸಾಕ್ಷಿಗಳನ್ನ ಕಲೆ ಹಾಕಿದಾಗಲೇ ಇವರಿಗೆ ಅಂದ್ರೆ ಈಗ ಮಾಡಿರುವಂತಹ ತಪ್ಪಿಗೆ ಏನ್ ಶಿಕ್ಷೆ, ಮತ್ತೊಂದು ಮಗದೊಂದು ಇಲ್ಲ ಅಂದ್ರೆ ನ್ಯಾಯಾಲಯ ಅವ್ರು ಹಾಕಿರೋ ಚಾರ್ಜ್ ಶೀಟ್ ನಲ್ಲಿ ಒಂದೊಂದ್ರಲ್ಲೂ ಕೂಡ ತಪ್ಪನ್ನ ಹುಡುಕ್ತಾ ಹೋಗುತ್ತೆ. ಇದ್ಯಾಕೆ ಹಿಂಗೆ, ಇದ್ಯಾಕೆ ಹಂಗೆ? ಯಾಕಂದ್ರೆ ಅವ್ರ ಕಡೆ ಲಾಯರು ಕೂಡ ಸರಿಯಾದಂತಹ ಸಾಕ್ಷಿಗಳನ್ನ ಕಲೆ ಹಾಕಿರ್ತಾರೆ, ನಮ್ಮ ಕಡೆಯವರು ನಿರಪರಾಧಿ ಅಂತ ಪ್ರೂವ್ ಮಾಡೋಕೆ. ಬಟ್ ಪೊಲೀಸರು ಕೂಡ ಇದನ್ನೆಲ್ಲವನ್ನ ಸರಿಯಾಗಿ ಸೂಕ್ಷ್ಮವಾಗಿ ಗಮನಿಸಿ ಎಲ್ಲ ಆಂಗಲ್ನಿಂದಲೂ ತನಿಖೆ ಮಾಡಿ ಇವರು ಆರೋಪಿಗಳು ಮಾತ್ರ ಅಲ್ಲ, ಅಪರಾಧ ಮಾಡಿರುವಂಥವ್ರು ಇವರೇ ಅಂತ ಪ್ರೂವ್ ಮಾಡೋಕೆ ಚಾರ್ಜ್ ಶೀಟ್ ಬಹಳ ಪ್ರಮುಖವಾಗುತ್ತೆ. ಚಾರ್ಜ್ ಶೀಟ್ಗೆ ಬೇಕಾಗಿರುವಂಥದ್ದು ಸಾಕ್ಷಿ ಸಂಗ್ರಹ ಮಾಡೋದು. ಸಾಕ್ಷಿ ಸಂಗ್ರಹದಲ್ಲಿ ಎಲ್ಲೂ ಕೂಡ ಎಡವಬಾರದು ಅಂತ ಮತ್ತೈದು ದಿನ ತಗೊಂಡಿದ್ದಾರೆ ಇವರು.